ओम श्री गणेशाय नमः। ओम श्री गुरुभ्यो नमः। नमः सूर्याय चंद्र मंगलाभदाय च गुरु शुक्र शनिभ्यश्च राहवे केतवे नमः। नमस्ते आस्ट्रो आचार्य गुरुजी चंद्र तमगिरबहुदर स्वागत। अधिक श्रावण मासद कर्काटक राशिय विशेष फल वीडियोगे मत्तोम्मे स्वागत कोर्ता इद्देने। अधिक श्रावणवु इदे जुलाई 18ರಿಂದ ಆಗಸ್ಟ್ 16ರವರೆಗೆ ಇರಿದೆ। ಅಪರೂಪಕ್ಕೆ ಬರುವಂತ ಒಂದು ಅಧಿಕ ಮಾಸದ ಅವಕಾಶ ಅಂದ್ರೆ ಚಾಂದ್ರಮಾನದ ಅನುಸಾರ 33 ತಿಂಗಳಿಗೆ ಒಂದಲ್ಲ ಒಂದು ಮಾಸದಲ್ಲಿ ಅಧಿಕ ಮಾಸ ಬಂದೇ ಬರುತ್ತೆ। ಆದರೆ ಶ್ರಾವಣ ಮಾಸದಲ್ಲಿ ಬರುವಂತ ಅಧಿಕ ಮಾಸವು 19 ವರ್ಷಗಳ ಬಳಿಕ ಬಂದಿದೆ। ಹಾಗಾಗಿ ಈ ಅಧಿಕ ಶ್ರಾವಣ ಮಾಸದ ವಿಶೇಷ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳು ಆಗಲಿವೆ। ನಿಮಗೆ ವಿಶೇಷವಾದ ಶುಕ್ರನ ಅನುಗ್ರಹ ಜೊತೆಗೆ ಬುಧ ಅನುಗ್ರಹ ಜೊತೆಗೆ ರಾಹುವಿನ ವಿಶೇಷವಾದ ಬೆಂಬಲ ಚಂದ್ರನ ಬೆಂಬಲ ಇವೆಲ್ಲ ಇರೋದ್ರಿಂದ ಅಧಿಕ ಮಾಸದಲ್ಲಿ ಕೆಲವೊಂದು ಉತ್ತಮ ಬದಲಾವಣೆಗಳು ನಿಮ್ಮಲ್ಲಿ ಆಗಲಿವೆ। ಉದ್ಯೋಗದಲ್ಲಿ ಪ್ರಗತಿಯಾಗುವಂಥದ್ದು, ಶಿಕ್ಷಣದಲ್ಲಿ ಪ್ರಗತಿಯಾಗುವಂಥದ್ದು, ಮನಸ್ಸಿನಲ್ಲಿ ನೆಮ್ಮದಿ ಮೂಡುವಂಥದ್ದು, ಆರೋಗ್ಯ ಸುಧಾರಣೆ ಆಗುವಂಥದ್ದು ಮುಂತಾದ ಅಧಿಕ ಫಲಗಳು ಅಂದರೆ ಅಧಿಕ ಶುಭ ಫಲಗಳು ಅಧಿಕ ಮಾಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ಗಮನಕ್ಕೆ ಬರಲಿದೆ। ನೀವು ವಿಶೇಷವಾಗಿ ವಿದ್ಯಾರ್ಥಿಗಳಿದ್ರೆ ವಿದ್ಯೆಯಲ್ಲಿ ನಿಮಗೆ ಮುನ್ನಡೆ ಆಗುವಂಥದ್ದು, ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗುವಂಥದ್ದು, ಅಥವಾ ಈ ಯುವಕರು ಸಾಧಕರು ಮುಂತಾದರಲ್ಲಿದ್ದರೆ ನಿಮ್ಮ ನಿಮ್ಮ ಒಂದು ಸಾಧನೆಗೆ ಪ್ರತಿಫಲ ಬರ್ಬೋದು, ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರ್ಬೋದು, ಜಾಬ್ ಇಲ್ಲದವರಿಗೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಶುಕ್ರ ಅನುಗ್ರಹದಿಂದ ಜೊತೆಗೆ ಬುಧ ಅನುಗ್ರಹದಿಂದ ಜೊತೆಗೆ ಚಂದ್ರ ಅನುಗ್ರಹದಿಂದ ನಿಮಗೆ ಕ್ರಮೇಣವಾಗಿ ಈ ಅಧಿಕ ಶ್ರಾವಣದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ। ಇನ್ನು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಮುನ್ನಡೆ ಆಗುವಂಥದ್ದು, ಅಥವಾ ಯಾವುದಾದ್ರೂ ಕೊಡುಕೊಳ್ಳುವಿಕೆ ವ್ಯವಹಾರ ಇದ್ದರೆ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು ಅವಲ್ಲಿ ಸಹ ಮುನ್ನಡೆ ಆಗುವಂಥದ್ದು, ವಿಶೇಷವಾಗಿ ಕಲಾವಿದರು ಅಥವಾ ಟಿವಿ ಸಿನಿಮಾ ಮಾಧ್ಯಮದಲ್ಲಿ ಕೆಲಸ ಮಾಡೋದ್ರು ಇರ್ಬೋದು, ಅಥವಾ ಕಲೆ ಸಾಹಿತ್ಯ ಮನೋರಂಜನಾ ಕ್ಷೇತ್ರ, ಈವೆಂಟ್ ಮ್ಯಾನೇಜ್ಮೆಂಟು ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟು, ಕ್ಯಾಟರಿಂಗು ಮುಂತಾದ ಕ್ಷೇತ್ರದಲ್ಲಿ ಇರುವಂಥವ್ರು ಇವರಿಗೆ ವಿಶೇಷವಾದ ಫಲಗಳ ಅನುಗ್ರಹ ಬರುತ್ತೆ। ಅಥವಾ ಯಾರಾದರೂ ವಿದೇಶ ಮೂಲದ ಉದ್ಯೋಗ, ವಿದೇಶ ಮೂಲದ ಇಂಪೋರ್ಟ್ ಎಕ್ಸ್ಪೋರ್ಟ್ ಮುಂತಾದ ಬಿಸ್ನೆಸ್ ಮಾಡೋರಿಗಿರ್ಬೋದು, ಅಥವಾ ಈ ಎಲೆಕ್ಟ್ರಾನಿಕ್ಸು, ಟಿ ವಿ, ಕಂಪ್ಯೂಟರ್ ಮಾಧ್ಯಮ ಸಂಬಂಧಪಟ್ಟ ಕೆಲಸ, ಟಿ ವಿ ಅಥವಾ ಸಾಫ್ಟ್ವೇರ್ಗಳು ಉದ್ಯಮ, ಐ ಟಿ ಬಿ ಟಿ ಅಂತ ಸಾಫ್ಟ್ವೇರ್ ಉದ್ಯಮ ಮುಂತಾದ ಉದ್ಯಮದಲ್ಲಿರುವವರಿಗೆ ಅವಕಾಶಗಳು ಸಿಗುವಂಥದ್ದು, ಅಥವಾ ಇಂತಹ ಕ್ಷೇತ್ರದಲ್ಲಿ ಉದ್ಯೋಗಕ್ಕೆ ಅರ್ಜಿ ಮಾಡಿದರೆ ನಿಮಗೆ ಉದ್ಯೋಗದಲ್ಲಿ ಸಿಗುವಂಥ ಅವಕಾಶ ಬಹಳಷ್ಟು ಜನರಿಗೆ ಬರಬಹುದಾಗಿದೆ। ಅಲ್ಲದೆ ನಿಮ್ಮ ಒಂದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಮಿತ್ರರಿಂದ ಏನಾದರೂ ನಿಮಗೆ ಕೊಡುಗೆಗಳು ಬರುವಂಥದ್ದು, ಬಂಧುಗಳಿಂದ ಏನಾದರೂ ನಿಮಗೆ ಸಹಾಯಗಳು ಬರುವಂಥದ್ದು ಮುಂತಾದ ಹಲವು ಅವಕಾಶಗಳಿವೆ। ವಿಶೇಷವಾಗಿ ಈ ಕಟಕ ರಾಶಿಯ ಸ್ತ್ರೀಯರಿಗೆ, ವಿಶೇಷವಾಗಿ ಕಟಕ ರಾಶಿಯ ಸ್ತ್ರೀಯರಿಗೆ ಈ ಒಂದು ಶ್ರಾವಣ ತಿಂಗಳಲ್ಲಿ ಏನೋ ಒಂದು ಶುಭ ಸಮಾಚಾರಗಳು ಆಗಲಿವೆ। ವಿವಾಹ ಅಪೇಕ್ಷಿತವಾದ ಮಹಿಳಾ ಮಂಡಳಿದ್ರೆ ಅವರಿಗೆ ವಿವಾಹದ ಒಂದು ಸಂಬಂಧಗಳು ಕೊಡಿ ಬರ್ಬೋದು, ಅಥವಾ ಸಂತಾನ ಅಪೇಕ್ಷಿತರಿಗೆ ಸಂತತಿಯ ಒಂದು ಫಲಗಳು ಈ ಶ್ರಾವಣ ಮಾಸದಲ್ಲಿ ದೈವ ಅನುಗ್ರಹದಿಂದ ಕೊಡಿ ಬರ್ಬೋದು। ನಿಮ್ಮ ಕುಲದೇವಿ ಅಥವಾ ಕುಲದೇವತೆಯ ಒಂದು ಅನುಗ್ರಹದಿಂದ ನಿಮಗೆ ಇನ್ನಲ್ಲದೆ ಮನೆ ಕೊಳ್ಳುವಂಥ ಯೋಗ, ವಾಹನ ಕೊಳ್ಳುವಂಥ ಯೋಗ, ಹಾಗೆ ಯಾವುದೇ ಒಂದು ಕನಸು ಈ ಶ್ರಾವಣ ಮಾಸದಲ್ಲಿ ಈಡೇರುವಂಥ ಒಂದು ಅವಕಾಶ ಕರ್ಕಾಟಕ ರಾಶಿಯವರಿಗೆ ಬರಬಹುದಾಗಿದೆ। ಅದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳೋದು. ಇನ್ನು ನೀವು ಕೆಲವೊಂದು ಎಚ್ಚರಿಕೆ ಸಬೇಕಾಗುತ್ತೆ, ನಿಮಗೆ ಕೆಲವೊಂದು ಗ್ರಹಗಳು ಪೂರಕವಾಗಿರೋದಿಲ್ಲ। ಹೇಳಬೇಕಂದ್ರೆ ಮಂಗಳನ ಒಂದು ಕೊರತೆ ಆಗುವಂಥದ್ದು, ರವಿ ಬಲದ ಕೊರತೆ, ಅದೇ ಕೆಲವೊಮ್ಮೆ ಶನಿಯ ಒಂದು ಬಲದ ಕೊರತೆ, ಗುರು ಬಲ ಇಲ್ಲದೆ ಇರುವಂಥದ್ದು, ಅವೆಲ್ಲ ಇರೋದ್ರಿಂದ ಮಧ್ಯೆ ಮಧ್ಯೆ ಕೆಲವೊಮ್ಮೆ ಶತ್ರು ಪಾಡದೆ ಗುಪ್ತ ಶತ್ರುಗಳ ಕಾಟ, ನಿಮ್ಮ ಮೇಲೆ ಏನಾದರೂ ಒಂದು ನೆಗೆಟಿವ್ ಇಂಪ್ಯಾಕ್ಟ್ಗಳು ಅಂದರೆ ಆ ಕೆಟ್ಟ ದೃಷ್ಟಿ ಅಥವಾ ಕೆಟ್ಟ ಒಂದು ಕೆಲಸದ ಪ್ರಭಾವ ನಿಮ್ಮ ಮೇಲೆ ಆಗುವಂಥದ್ದು, ಹಾಗಾಗಿ ಆ ಒಂದು ದೃಷ್ಟಿಯ ದೋಷ ಅಥವಾ ಇನ್ನೂ ಏನಾದರೂ ನಿಮಗೆ ಮನುಷ್ಯರ ಒಂದು ಮಾತಿನ ದೋಷ, ವಾಕ್ ದೋಷ ಅಂತ ಅಂಥದ್ದೆಲ್ಲ ದೋಷಗಳು ಈಗ ಕೆಲವೊಬ್ಬರಿಗೆ ವ್ಯಕ್ತ ಆಗುವಂಥ ಸಾಧ್ಯತೆ ಇರುತ್ತೆ। ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಿಕೊಳ್ಳಿ, ಅಥವಾ ವಿರೋಧಿಗಳು ಅಥವಾ ಪ್ರತಿಸ್ಪರ್ಧಿಗಳು, ಕಾಂಪಿಟೇಟರ್ಸ್ ಹೇಳ್ತಾರೆ, ಕಾಂಪಿಟೇಟರ್ಸ್ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ। ಗುಪ್ತ ಶತ್ರುಗಳು ಅಥವಾ ಹಿತಶತ್ರುಗಳು ಯಾರೋ ಮಿತ್ರರು ಯಾವುದು ಎಂಬುದನ್ನು ಸ್ವಲ್ಪ ಗಮನವಿಟ್ಕೊಳ್ಬೇಕಾಗುತ್ತೆ ಈ ಅಧಿಕ ಶ್ರವಣ ಮಾಸದಲ್ಲಿ। ಇನ್ನುಳಿದಂತೆ ಬಹಳಷ್ಟು ಉತ್ತಮ ಫಲಗಳ ನಿರೀಕ್ಷೆ ನಿಮಗೆ ಇದೆ। ವ್ಯಾಪಾರದಲ್ಲಿ ವ್ಯಾಪಾರ ಪ್ರಗತಿಯಾಗುತ್ತೆ, ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಉನ್ನತಿ ಆಗುವಂಥದ್ದು, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ಈ ಉದ್ಯಮ ವ್ಯಾಪಾರ ಕೃಷಿ ರಂಗ ಇರ್ಬೋದು, ನಿಮ್ಮ ನಿಮ್ಮ ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆಗಳು ಅಥವಾ ಬೆಲೆ ಏರಿಕೆಯಾಗಿ ಅದರ ಒಂದು ಲಾಭವನ್ನು ಈ ಉದ್ಯಮಿಗಳು, ವ್ಯಾಪಾರಿಗಳು ಅಥವಾ ಕೃಷಿಕರು, ರೈತರು ಮುಂತಾದರೂ ಪಡೆಯುವಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಒದಗಿ ಬರಲಿದೆ। ಹಾಗಾಗಿ ಹೆಚ್ಚಿನ ನಿಮ್ಮ ಇಷ್ಟಾರ್ಥಗಳು, ಶುಭ ಫಲಗಳು ಈ ತಿಂಗಳಲ್ಲಿ ಈಡೇರಲಿವೆ। ಇನ್ನು ನಿಮಗೆ ವಿದ್ಯಾ ಪ್ರಗತಿ ಅಥವಾ ಶೈಕ್ಷಣಿಕ ಪ್ರಗತಿ ಸಹ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಆಗಲಿದೆ। ಗುರುಬಲದ ಕೊರತೆ ಇದ್ದರೂ ಸಹ ಈ ತಿಂಗಳಲ್ಲಿ ವಿಶೇಷವಾದ ಇನ್ನಿತರ ಗ್ರಹಗಳ ಬೆಂಬಲ, ಬುಧ ಶುಕ್ರರ ಬೆಂಬಲ, ಚಂದ್ರನ ಬೆಂಬಲ ಇವೆಲ್ಲ ಇರೋದ್ರಿಂದ ನಿಮಗೆ ಹೆಚ್ಚಿನ ಪ್ರಗತಿದಾಯಕವಾದ ತಿಂಗಳು ಈ ಅಧಿಕ ಶ್ರಾವಣ ಮಾಸವಾಗಿರುತ್ತೆ। ಇನ್ನು ಅಧಿಕ ಶ್ರಾವಣ ಮಾಸದಲ್ಲಿ ಫಲಗಳ ಜೊತೆಗೆ ನಾವು ಕೆಲವೊಂದು ಕರ್ತವ್ಯವನ್ನು ಮಾಡಬೇಕಾಗುತ್ತೆ। ಆ ಕರ್ತವ್ಯಗಳು ಅಂಥದ್ದೇನು ದೊಡ್ಡವೇನು ವಿಚಾರ ಏನಿಲ್ಲ, ನೀವು ಭಕ್ತಿ ಮಾರ್ಗವನ್ನು ಮುಖ್ಯವಾಗಿ ಮಾಡಬೇಕು, ನಿಮ್ಮ ದೈನಂದಿನ ಭಕ್ತಿ ಜೊತೆಗೆ ಅಧಿಕದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಒಂದು ಅಧಿಕ ಭಕ್ತಿಯನ್ನು ಮಾಡಿ, ಖಂಡಿತ ಆ ಅಧಿಕ ಭಕ್ತಿಗೆ ಇನ್ನೂ
ಅಧಿಕಾಧಿಕ ಫಲ ಅಂತ ಹೇಳ್ತಾರೆ ನೀವು ಈ ಪ್ರತಿದಿನತೆ ಒಂದು 5 10 ನಿಮಿಷದ ಪ್ರಾರ್ಥನೆ ಇದ್ದರೆ ಈ ಒಂದು 5 ನಿಮಿಷ ಎಕ್ಸ್ಟ್ರಾ ಒಂದು 5 ನಿಮಿಷ ಎಕ್ಸ್ಟ್ರಾ ಅನ್ನು 5 ನಿಮಿಷ ಒಂದು 10 ನಿಮಿಷ ನಿದ್ದೆಯನ್ನು ಕಡಿಮೆ ಮಾಡ್ಕೊಳ್ಳಿ ಬೇಗ ಎದ್ದು ಆ ಪ್ರಾರ್ಥನೆಯನ್ನು ಸ್ವಲ್ಪ ನೀವು ಮಾಡ್ಕೊಳ್ಳುವಂತದ್ದು ಬೆಳಗಿನ ಸಂಧ್ಯಾಕಾಲ ಇರಬಹುದು ಅಥವಾ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಆ ದೀಪ ಬೆಳಗಿಸಿ ದೇವರ ಶ್ಲೋಕಗಳನ್ನು ಹೇಳುವಂತದ್ದು ವಿಶೇಷವಾಗಿ ದೇವಿ ಅಥವಾ ಅಮ್ಮನವರಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು ಹೇಳ್ಕೊಳ್ಳಿ ಗಣೇಶ ಅಥವಾ ಗಣಪತಿಗೆ ಸಂಬಂಧ ಸ್ತೋತ್ರಗಳು ದೇವಿ ಅಷ್ಟೋತ್ತರ ಶತನಾಮ ಲಲಿತಾ ಅಷ್ಟೋತ್ತರ ಶತನಾಮ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮ ಅಷ್ಟಕಗಳು ಮಹಾಲಕ್ಷ್ಮಿ ಅಷ್ಟಕಗಳು ಅಥವಾ ಈ ಒಂದು ಮೂರು ದೇವಿಯರಿಂದ ಲಕ್ಷ್ಮಿ ಸರಸ್ವತಿ ದುರ್ಗೆ ಆ ಮೂರು ಶಕ್ತಿಗಳಿಗೆ ಸಂಬಂಧಪಟ್ಟ ಕೆಲವು ಶ್ಲೋಕಗಳು ಇರ್ತವೆ ಅದನ್ನು ನೀವು ಸರ್ಚ್ ಮಾಡ್ಕೊಂಡು ಓದಬಹುದು ಜೊತೆಗೆ ಇನ್ನಿತರ ಯಾವುದೇ ದೇವಾಲಯಗಳ ಸಂದರ್ಶನ ಶುಕ್ರವಾರದಂದು ಮಂಗಳವಾರದಂದು ಮಾಡಬಹುದು ಅಥವಾ ಸೋಮವಾರದಂದು ವಿಶೇಷವಾಗಿ ಶಂಕರನ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು ಹಾಗಾಗಿ ನೀವು ಶಿವ ದುರ್ಗೆ ಅಥವಾ ಈ ಒಂದು ಯಾವುದಾದ್ರು ಹೆಣ್ಣು ದೇವತೆ ಅಂದರೆ ಸ್ತ್ರೀ ದೇವತೆ ಎಂಬ ವ್ಯಕ್ತಿಗಳನ್ನು ಮಾಡುವಂಥ ಶಿವ ಅಥವಾ ದುರ್ಗೆಯರ ದೇವಾಲಯಗಳನ್ನು ಸಂದರ್ಶನ ಮಾಡೋದು ನಿಮಗೆ ಇನ್ನಷ್ಟು ಅತ್ಯುತ್ತಮ ಫಲಗಳು ಆಗಲಿವೆ ಜೊತೆಗೆ ಈ ಶ್ರಾವಣ ಮಾಸದಲ್ಲಿ ಒಂದು ಉತ್ತಮ ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ಶ್ರಾವಣ ಮಾಸದ ತುಂಬ ನಾನು ಪ್ರತಿನಿತ್ಯವೂ ಯಾವುದೋ ಒಂದು ದೇವಿಯ ಅಷ್ಟೋತ್ತರವನ್ನು ಅಥವಾ ಯಾವುದೋ ಒಂದು ಶಿವನ ಅಷ್ಟೋತ್ತರ ಶತನ ಒಂದು ಅಷ್ಟೋತ್ತರ ಶತ ಅಂದರೆ 108 ನಾಮ ಆ 108 ಹೆಸರುಗಳನ್ನು ಹೇಳುವಂಥದ್ದು ಅದನ್ನು ಪಠನೆ ಮಾಡ್ತೇನೆ ಅನ್ನೋದನ್ನು ಒಂದು ಸಂಕಲ್ಪ ಮಾಡಿಕೊಳ್ಳಿ ಇಲ್ಲವೇ ನಿಮಗೆ ಇಷ್ಟವಾದಂಥ ಬೇರೆ ಯಾವುದೇ ದೇವರ ದೇವತೆಗಳ ಒಂದು ಅಷ್ಟೋತ್ತರ ಶತನಾಮವಾಗಲಿ ಇನ್ನಿತರ ಶ್ಲೋಕಗಳಾಗಲಿ ಅದನ್ನು ಪಠನೆ ಮಾಡ್ತೇನೆ ಅನ್ನೋದನ್ನು ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ಶ್ರಾವಣ ಮಾಸದ ಅಷ್ಟು ದಿನಗಳಲ್ಲಿ ಒಂದು ತಿಂಗಳ ಪೂರ್ತಿ ಅವನ್ನು ಪ್ರಟನೆ ಮಾಡಿ ಭಕ್ತಿಯಿಂದ ಬೇಡಿಕೊಳ್ಳಿ ಖಂಡಿತ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಜೊತೆಗೆ ಮನೆ ಇಲ್ಲದವರಿಗೆ ಮನೆ ಆಗ್ಬೋದು ವಿವಾಹ ಆಗದವರಿಗೆ ವಿವಾಹ ಆಗ್ಬೋದು ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗೋದು ಸಂತತಿ ಇಲ್ಲದವರಿಗೆ ಸಂತತಿ ಆಗುವಂಥ ಅವಕಾಶಗಳು ಈ ಕಟಕ ರಾಶಿಯವರಿಗೆ ಅಧಿಕ ಶ್ರಾವಣ ಮಾಸದ ವಿಶೇಷ ಭಕ್ತಿಯಿಂದ ಬರಲಿದೆ ಇನ್ನು ಯಾರಿಗೆ ಮಂತ್ರ ಹೇಳಲಿಕ್ಕೆ ಬರೋದಿಲ್ಲ ನನಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಉಚ್ಚಾರಣೆ ಸ್ಪಷ್ಟವಾಗೋದಿಲ್ಲ ಅಂತ ಒಂದು ಡೌಟ್ ಇದ್ದವರಿಗೆ ಅಥವಾ ಸಂಶಯ ಇದ್ದವರಿಗೆ ಅವರು ತಾವು ಕೇಳಿಸ್ಕೊಳ್ಳಿ ಶ್ರಾವಣದಲ್ಲಿ ಕೇಳಿಸಿಕೊಂಡು ಸಹ ಬಹಳ ಪುಣ್ಯಮಾರ್ಗ ನಿಮಗೆ ಇಷ್ಟವಾದ ಯಾವುದೇ ಒಂದು ದೇವತಾ ಶ್ಲೋಕವನ್ನು ಕಲಿ ಅಥವಾ ಇನ್ನಿತರ ಮಂತ್ರಗಳು ಬಹಳಷ್ಟಿವೆ ಅಥವಾ ಅಷ್ಟೋತ್ತರ ಶತನಾಮಗಳು ಸ್ತೋತ್ರಗಳು ಸಹಸ್ರನಾಮಗಳು ಮುಂತಾದಿರುತ್ತೆ ಹಾಗಾಗಿ ಇದರಲ್ಲಿ ಯಾವುದೇ ಒಂದು ಆಯ್ಕೆ ಮಾಡಿಕೊಂಡು ದೇವಿಗೆ ಶಿವನಿಗೆ ಗಣೇಶನಿಗೆ ಅಥವಾ ನಿಮಗೆ ಇಷ್ಟವಾದ ಯಾವುದೇ ದೇವರಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು ಮಂತ್ರವನ್ನು ಕೇಳಿಸ್ಕೊಳ್ಳಿ ಶ್ರವಣ ಮಾಡೋದಂದರೆ ಕೇಳಿಸ್ಕೊಳ್ಳೋದು ಅದನ್ನು ಬೇರೆ ಬೇರೆ ರೀತಿಯ ಈಗ ಸಾಧನಗಳಿವೆ ಯೂಟ್ಯೂಬಲ್ಲಿ ಸಿಗುತ್ತೆ ಗೂಗಲಲ್ಲಿ ಸಿಗುತ್ತೆ ಅದನ್ನು ನೀವು ನಿಮ್ಮ ಒಂದು ಮೊಬೈಲ್ಗೆ ಹಾಕ್ಕೊಂಡು ಕಿವಿಗೆ ಹಾಕ್ಕೊಂಡು ಕೇಳಿಸ್ಕೊಳ್ಳೋದಾಗಿದೆ ಅದನ್ನು ಸಹ ಒಂದು ಪುಣ್ಯದಾಯಕವಾಗಿದೆ ಹಾಗಾಗಿ ಈ ಒಂದು ಅಧಿಕ ಶ್ರವಣ ಮಾಸವನ್ನು ನೀವು ನಿಮ್ಮ ಶ್ರದ್ಧೆಯಿಂದ ಭಕ್ತಿಯಿಂದ ಕಳೆದುಕೊಳ್ಳಿ ಹೆಚ್ಚಿನ ಎಲ್ಲ ಶುಭಗಳನ್ನು ನೀವು ನಿರೀಕ್ಷೆ ಮಾಡುತ್ತಾ ಇದ್ದರೆ ನಿರೀಕ್ಷೆ ಆಗುತ್ತೆ ನಿಮ್ಮ ಎಲ್ಲ ಕನಸುಗಳು ಈಡೇರುವಂಥ ಸಾಧ್ಯತೆ ನಿಮ್ಮ ಒಂದು ದೈವಾನುಗ್ರಹದಿಂದ ಬರಲಿದೆ ಇನ್ನು ನಿಮಗೆ ಸಾಧ್ಯ ಇದ್ದವರು ಕೆಲವು ದಾನ ಧರ್ಮಗಳನ್ನು ಸಹ ಮಾಡ್ಬೋದು ವಿಶೇಷವಾಗಿ ನವಗ್ರಹಗಳ ಧಾನ್ಯವನ್ನು ದಾನವಾಗಿ ಕೊಡ್ಬೋದು ಬಡ ಬಗ್ಗರಿಗೆ ಬೇರೆ ಬೇರೆ ರೀತಿಯ ಈ ಊಟಕ್ಕೆ ಅಥವಾ ಇನ್ನಿತರ ಒಂದು ಉಪಚಾರಗಳಿಗೆ ಸಹಾಯ ಮಾಡುವಂಥದ್ದು ಅಕ್ಕಿಗೆ ಸಂಬಂಧಪಟ್ಟ ಉತ್ಪನ್ನವನ್ನು ಯಾಕಂದರೆ ಕರ್ಕಾಟಕ ರಾಶಿ ರಾಜ್ಯದಲ್ಲಿ ಚಂದ್ರ ಆ ಚಂದ್ರನಿಗೆ ಸಂಬಂಧಪಟ್ಟ ಧಾನ್ಯವಾದ ಅಕ್ಕಿಯನ್ನು ದಾನವಾಗಿ ಕೊಡುವಂಥದ್ದು ಅಥವಾ ಅಕ್ಕಿಯ ಉತ್ಪನ್ನಗಳನ್ನು ದಾನವಾಗಿ ಕೊಡ್ಬೋದು ಅದರ ಜೊತೆಗೆ ಬೇರೆ ದವಸ ಧಾನ್ಯಗಳನ್ನು ಸಹ ಕೊಡ್ಬೋದು ತರಕಾರಿ ಕೊಡ್ಬೋದು ಹಣ್ಣುಗಳನ್ನು ಕೊಡ್ಬೋದು ಬಟ್ಟೆ ಬರಗಳನ್ನು ಕೊಡ್ಬೋದು ಅಥವಾ ಅವಶ್ಯಕತೆ ಇದ್ದವರಿಗೆ ಔಷಧೋಪಚಾರಕ್ಕೆ ಸಹ ಸಹಾಯ ಮಾಡ್ಬೋದು ವಿದ್ಯೆಗೆ ಸಹಾಯ ಮಾಡೋದು ಹಾಗಾಗಿ ದಾನಕ್ಕೆ ಮನಸ್ಸಿದ್ದರೆ ಹಲವಾರು ಮಾರ್ಗಗಳಿವೆ ನೀವು ಸ್ವಂತವಾಗಿ ವಸ್ತುಗಳನ್ನು ತಂದು ಕೊಡ್ಬೋದು ಅಥವಾ ಅಂತಹ ಸಂಸ್ಥೆಗಳಿಗೆ ಹಣದ ರೂಪದವನ್ನು ಕೊಟ್ಟು ದಾನವನ್ನು ಮಾಡ್ಬೋದಾಗಿದೆ ಹಾಗಾಗಿ ಕಟಕ ರಾಶಿಯ ಎಲ್ಲ ಬಂಧು ಭಗಿನಿಯರಿಗೆ ಈ ಅಧಿಕ ಶ್ರವಣ ಮಾಸದಲ್ಲಿ ಅಧಿಕಾಧಿಕ ಫಲಗಳು ಸಿದ್ಧಿಯಾಗಲಿ ನಿಮ್ಮ ಭಕ್ತಿ ಮಾರ್ಗವು ಇನ್ನಷ್ಟು ನಿಮಗೆ ಅಧಿಕ ಫಲವನ್ನು ಕೊಡಲಿ ನಮಗೆಲ್ಲರಿಗೂ ಆಯುರ ಆರೋಗ್ಯ ಯಶಕೀರ್ತಿ ವಿದ್ಯಾಬುದ್ಧಿಗಳು ಸಿದ್ಧಿಯಾಗಲಿ ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದ ಕೋರ್ತಾಯಿದ್ದೇನೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಈ ಅಧಿಕ ಶ್ರವಣ ಮಾಸವು ತಮಗೆಲ್ಲರಿಗೂ ಶುಭದಾಯಕವಾಗಲಿ ಸರ್ವೇಶಾನಾಂ ಸರ್ವಗುಣಾನಿ ಭವಂತು